ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ರತ್ನ ಪ್ರಶಸ್ತಿ ಪಡೆದಿರುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಗಂಧದಗುಡಿ ಚಿತ್ರ ಈಗ ಆಲ್ರೆಡಿ ತೆರೆ ಕಂಡಿದೆ. ನಿಮ್ಮೆಲ್ರಿಗೂ ಗೊತ್ತು, ಅಭಿಮಾನಿಗಳ ಸಾಗರನೇ ಹೋಗಿ ಆ ಸಿನಿಮಾನ ಮೆಚ್ಚುಗೆ ಪಡೆದಿದೆ. ಸೊ ಇವಾಗೆಲ್ಲ ಬೇರೆ ಬೇರೆ ಮೂವಿಗಳ ಕಾಂಪಿಟೇಷನ್ಗಳ ಮಧ್ಯದಲ್ಲಿ ನಮ್ಮ ಗಂಧದಗುಡಿ ಸೈಲೆಂಟಾಗೆ ಹಿಟ್ ಆಗ್ತಿದೆ ರೀ. ಸೈಲೆಂಟಾಗಿ ಅಭಿಮಾನಿಗಳು ಹೋಗ್ತಾರೆ, ಯಾವ ಒಬ್ಬರ ಇಲ್ಲ, ಆರ್ಭಟ ಇಲ್ಲ. ತನ್ನ ಅಭಿಮಾನಿಯಾದಂತಹ ಒಂದು ಅಭಿಮಾನಿಗಳು ತನ್ನ ದೇವರನ್ನ ಎಷ್ಟು ಪ್ರೀತಿಯಿಂದ ಆ ಸಿನಿಮಾ ನೋಡ್ತಿದ್ದಾರೆ ಅಂದರೆ, ರಿಲೀಸ್ ಆಗಿ ಒಂದು ವಾರ ಆಗ್ತಿದೆ. ಸೊ ಒಂದು ವಾರಕ್ಕೇ 30 ಕೋಟಿ ಕಲೆಕ್ಷನ್ ಮಾಡಿದೆ. ನಂಬ್ತೀರಾ ನೀವು? ಸೊ ಎಲ್ಲೂ ಇದು ಅಪ್ಡೇಟ್ ಸಿಕ್ತಿಲ್ಲ ನಿಮಗೆ. ಸೊ ಈ ಜನ ಏನಂದ್ರೆ ಪಬ್ಲಿಸಿಟಿ ಸಿಕ್ತಿಲ್ಲ ಒಂದು ಗಂಧದ ಗುಡಿಗೆ, ಬಟ್ ಜನಗಳು ಮಾತ್ರ ಹೋಗ್ತಿದ್ದಾರೆ. ಯಾಕಂದರೆ ಅಷ್ಟು ಜನ ಫ್ಯಾನ್ಸ್ ಇದ್ದಾರೆ ಇದೆ ಅಪ್ಪುಗೆ. ಅಪ್ಪು ಇದ್ದಾಗ ಮಾತ್ರ ಅಲ್ಲ ಜನಸಾಗರ ಹೋಗಿ ಸಿನಿಮಾ ನೋಡೋಕ್ಕೆ. ಅಪ್ಪು ಇಲ್ಲ ಅಂದರೂ ಸರಿ, ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲೇ ನಾವು ಹೋಗಿ ಗಂಧದ ಗುಡಿ ನೋಡ್ತೀವಿ. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಗಂಧದ ಗುಡಿ, ಎಷ್ಟೋ ಸಿನಿಮಾಗಳಲ್ಲಿ ನಮ್ಮ ಅಪ್ಪುವರ ನೋಡಿರ್ಬೋದು, ವಿಭಿನ್ನವಾದ ರೀತಿನಲ್ಲಿ, ವಿಭಿನ್ನವಾದ ಶೈಲಿನಲ್ಲಿ, ಬೇರೆ ಬೇರೆ ರೋಲ್ಗಳಲ್ಲಿ, ಬಟ್ ಗಂಧದ ಗುಡಿಲಿ ಅದೇನೋ ಗೊತ್ತಿಲ್ಲ, ಅವ್ರಿಗೆ ಅನಿಸುತ್ತೋ ಏನೋ ಈ ಥರ ಒಂದು ಮಾಡಬೇಕು ಒಂದು ಕಾನ್ಸೆಪ್ಟು ಅಂತ. ಅವ್ರ ವೈಫೂ ಇದ್ದಾರೆ ಜೊತೆಲಿ ಆ ಮೂವಿನಲ್ಲಿ, ಇದುವರೆಗೂ ಎಲ್ಲೂ ಇಂಟ್ರೊಡಕ್ಷನ್ ಇಲ್ಲ. ಮತ್ತು ನಮ್ಮ ಅಪ್ಪು ಅವರಾಗೆ ಆ್ಯಕ್ಟ್ ಮಾಡಿರುವಂತಹ ಒಂದು ಇದು ಆ್ಯಕ್ಟ್ ಅಂತ ಹೇಳಬಾರ್ದು, ಅವ್ರನ್ನ ರಿಯಲ್ ಲೈಫಲ್ಲಿ ಹೇಗಿದ್ರು ಹಾಗೆ ಇದ್ದಾರೆ ಗಂಧದ ಗುಡಿ ಸಿನಿಮಾದಲ್ಲಿ. ಎಲ್ಲೂ ಆ್ಯಕ್ಟಿಂಗ್ ಇಲ್ಲ, ಅವ್ರ ನಿಜ ಶೈಲಿನ ನಾವು ಕಣ್ಣಾರೆ ಕಣ್ ತುಂಬಿಕೊಳ್ಳೋದಕ್ಕೋಸ್ಕರನಾದ್ರೂ ಸರಿ ಗಂಧದ ಗುಡಿ ಹೋಗಿ ನೋಡಬೇಕು. ಸೊ ಅವ್ರ ಅಭಿಮಾನಿಗಳಿಗೆಲ್ಲ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರೆಲ್ಲ ಆ ಮೂವಿಗಳನ್ನ ನೋಡ್ತಿದ್ದೀರಾ, 30 ಕೋಟಿ ಕಲೆಕ್ಷನ್ ಮಾಡಿದ್ದಾರೆ, ಏನು ಸುಮ್ಮನೆ ಅಲ್ಲ. ಒಬ್ಬ ಹೀರೋ ಇದ್ದು ಸಿನಿಮಾ ಇಷ್ಟು ಮಟ್ಟಕ್ಕೆ ಓಡಿ ಕಲೆಕ್ಷನ್ ಆಗೋದು ತುಂಬ ಕಷ್ಟ. ಅಂತರಲ್ಲಿ ನಮ್ಮ ಅಪ್ಪುವರು ಇಲ್ಲದೆ ಒಂದು ವರ್ಷ ಆಗಿದೆ. ಸೊ ಅವ್ರು ಇಲ್ಲ ಅಂದ್ರೂ ಸರಿ, ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ಸಿನಿಮಾ ನೋಡಿ ಗೆಲ್ಲಿಸ್ತಾ ಇದ್ದೀರಲ್ಲ, ನೀವುಗಳು ನಿಜವಾದ ಅಭಿಮಾನಿ ದೇವರುಗಳಂದ್ರೆ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.